ಬ್ಲಾಸ್ಟ್ ಎರಡರಲ್ಲಿ ಏನಿದೆ ಅನ್ನೋದನ್ನ ನೋಡೋಣ। ವಿಶ್ವನಾಥ್ ಅವರು ಹಳೆ ಚಾಳಿಯನ್ನ ತೋರಿಸಲಿಕ್ಕೆ ಆರಂಭ ಮಾಡಿದ್ರು। ಇದೊಂದು ಪ್ರಶ್ನೆ ಬಿಜೆಪಿಯ ಕೆಲ ನಾಯಕರಲ್ಲಿ ಕಾಡ್ತಾ ಇದೆ। ಈ ಕಾರಣಕ್ಕೆ ಬಿಜೆಪಿಯ ಶಿಸ್ತಿನ ಪಾಠವನ್ನ ಮರೆತುಬಿಟ್ರು ವಿಶ್ವನಾಥ್ ಅವರು। ವಿಶ್ವನಾಥ್ ಮಾತುಗಳೇ ಈಗ ಅವರಿಗೆ ಕಂಟಕವಾಗುತ್ತಾ ಅನ್ನೋ ಪ್ರಶ್ನೆ ಮೂಡಿಸ್ತಾ ಇದೆ। ಬಿಜೆಪಿ ವಿರುದ್ಧ ಬಹಿರಂಗ ಹೇಳಿಕೆಗೆ ತೀವ್ರ ಅಸಮಾಧಾನ ಹೊರಬೀಳ್ತಾ ಇದೆ। ಬಾಯಿಗೆ ಬಂದಂತೆ ಮಾತನಾಡಬೇಡಿ ಅಂತ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿ ಕುಮಾರ್ ಅವರು ಕೂಡ ಟಾಂಗ್ ಕೊಟ್ಟಿದ್ದಾರೆ। चीफ मिनिस्टर यार मर्जी यार सहकार मर्तबिटी होले दाटुंत अंबिग गंड होले दाटद मेले अंबिग इू लोकोक्ति लोकदली आ पर्स्थित विश्वनाथ मंत्री पदवियन को बीजेपी यू है ಯಾವತ್ತು ಹೇಳಿಲ್ಲ। ಒಂದು ವೇಳೆ ವಿಶ್ವನಾಥ್ ಅವರ ವಿರುದ್ಧವಾಗಿ ಪಾರ್ಟಿ ಇದ್ದಿದ್ರೆ ಅವರನ್ನ ಎಂಎಲ್ಸಿ ಅನ್ನಾಗಿ ಮಾಡ್ತಾ ಇರಲಿಲ್ಲ। ವಿಶ್ವನಾಥ್ ಅವರು ಹತಾಶರಾಗೋದು ಬೇಡ, ಪಕ್ಷದ ವಿರುದ್ಧವಾಗಿ ಮಾತನಾಡೋದು ಬೇಡ, ಪಕ್ಷದ ನಾಯಕರು ಸರ್ಕಾರ ಅವರ ಜೊತೆನಲ್ಲಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸುತ್ತೇನೆ। ವಿಶ್ವನಾಥ್ ಅವರು ಯಾವ ಟೈಮ್ ಅಲ್ಲಿ ಏನು ಮಾತಾಡ್ತಾರೆ ಅವರಿಗೆ ಅರ್ಥ ಆಗಲ್ಲ, ನಮಗೂ ಅರ್ಥ ಆಗೋದಿಲ್ಲ। ಈಗ ಕೋರ್ಟ್ ಅಲ್ಲಿ ವ್ಯತ್ಯಾಸ ಆಗಿರೋದು, ಡೆಲ್ಲಿಯಲ್ಲಿ ಯಾರು ಹೆಸರು ಯಾಕಂದ್ರೆ ಇನ್ನು ಯಾರ್ದು ಅಂತೇನು ಕೂಡ ಅಲ್ಲಿ ಇನ್ನೂ ಮಂತ್ರಿ ಮಾಡ್ತಾರೆ ಅಂತಕಂತದ್ದು ಇನ್ನು ಇಲ್ಲ। ಅವರು ಕೊಡ್ತಾ ಇರ್ತಾರೆ ಅದರಲ್ಲಿ, ಅವರು ಯಾವ ಪಕ್ಷದಲ್ಲಿ ಇದ್ದಾಗ ಅವರು ನೇರವಾಗಿ ಮಾತಾಡ್ತಕಂತವರು ಅದರನ್ನ ನಾವು ಬಹಳ ಅವರನ್ನ ಒಂದೊಂದು ಸಾರಿ ಮನವರಿಕೆ ಮಾಡಿದ ಹೇಳಿದಾಗ ಅವರು ಮತ್ತೆ ತಿರುಗಾ ಅವರು ಮಾತಾಡಿರ್ತಕ್ಕಂಥ ಇದನ್ನು ಬದಲಾವಣೆ ಮಾಡ್ಕೊತಾರೆ। ಅವ್ರ ತಕ್ಷಣಕ್ಕೆ ಏನಿದೆಯೋ ಅದನ್ನು ಹೊರಗಡೆ ಹೇಳ್ತಕ್ಕಂಥದ್ದು ಅವ್ರ ಸ್ವಭಾವ, ಅದರಲ್ಲಿ ಒಳಗಡೆ ಏನು ಇಟ್ಕೊಂಡಲ್ಲ ಹೊರಗಡೆ ಮಾತಾಡ. ನಾವು ವಿಶ್ವನಾಥ್ ಅವರು ಪರವಾಗಿದ್ದೇವೆ, ನಾವು ನಮ್ಮ ಜೊತೆ ಬಂದವ್ರಿಗೆ ಯಾರು ಬೆನ್ನು ಚೂರು ಹಾಕೋದಿಲ್ಲ, ಮೀರಿ ಕೋಟಲಾಗ ತೀರ್ಮಾನಗಳಿಗೆ ಯಾರು ನಾವು ಹೊಣೆ ಆಗೋಕ್ಕಾಗಲ್ಲ ಅಷ್ಟು ಹೇಳಕ್ಕೆ। ಓಕೆ, ಈ ಕುರಿತಾಗಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ರವೀಶ್, ಈಗ ವಿಶ್ವನಾಥ್ ಅವರು ಈ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ, ಬಟ್ ಬಿಜೆಪಿ ನಾಯಕರು ಹೇಳೋ ಪ್ರಕಾರವಾಗಿ ಅವ್ರನ್ನ ಹಾಗೆ ಬೆನ್ನಿಗೆ ಚೂರಿ ಹಾಕಲೇಬೇಕಿತ್ತು ಅನ್ನೋದಾದ್ರೆ ನಾವು ಎಂಎಲ್ಸಿ ಮಾಡ್ತಾನೆ ಇರಲಿಲ್ಲ ಸೋತ್ ಮೇಲೂ ಅಂತ, ಯಾವುದನ್ನ ಈಗ ಒಪ್ಪಬೇಕಾದಂತಹ ಪರಿಸ್ಥಿತಿ ಇದೆ? ದಿವ್ಯಾ, ಖಂಡಿತವಾಗಿ ಕೂಡ ವಿಶ್ವನಾಥ್ ಅವರು ಒಂದ್ ರೀತಿಯಲ್ಲಿ ಬೇರೆ ರಾಜಕಾರಣಿ ಅಂತಲ್ಲ, ಅವರು ಒಂದ್ ರೀತಿಯಲ್ಲಿ ವಿಭಿನ್ನ ರಾಜಕಾರಣಿ. ಯಾವುದೇ ಪಕ್ಷದಲ್ಲಿ ಇದ್ರೂ ಕೂಡ ತಮ್ಮ ಪಕ್ಷದ ವೇದಿಕೆ ಒಳಗಡೆ ಏನ್ ಹೇಳಬೇಕು ಅದನ್ನ ಹೇಳೋದ್ರ ಜೊತೆಗೆ ಬಹಿರಂಗವಾಗಿ ಕೂಡ ಒಂದು ವ್ಯವಸ್ಥೆಯ ವಿರುದ್ಧ ಒಂದ್ ರೀತಿಯಲ್ಲಿ ಕೂಗನ ಹಾಕ್ತಂತವ್ರು. ಯಾಕೆಂದ್ರೆ ಈ ಹಿಂದೆ ಕಾಂಗ್ರೆಸ್ ನಲ್ಲಿ ಇದ್ದಾಗಲೂ ಕೂಡ ಮತ್ತೆ JDS ನಲ್ಲಿ ಇದ್ದಾಗಲೂ ಕೂಡ ಇದೇ ರೀತಿಯ ಪ್ರಸ್ತಾಪಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಎಷ್ಟು ವಿವಾದಗಳನ್ನ ಮಾಡ್ಕೊಂಡಿದ್ರು ಮತ್ತೆ ಅಷ್ಟೇ ತೂಕದ ವಿಚಾರಗಳಲ್ಲಿ ತೂಕದ ಮಾತುಗಳನ್ನು ಕೂಡ ಆಡಿದಂಥವ್ರು ವಿಶ್ವನಾಥ್ ಅವರು. ಆಗ ಈಗ ಬಿಜೆಪಿಗೆ ಶಿಫ್ಟ್ ಆದಂತ ಸಂದರ್ಭದಲ್ಲಿ ಆರಂಭದಲ್ಲೂ ಕೂಡ ಕೆಲ ವಿಚಾರಗಳ ಕೂಡ ಒಂದ್ ರೀತಿಯಲ್ಲಿ ಮಾತನಾಡಿದ್ರು ಬಹಿರಂಗವಾಗಿ, ಅದಾದ ಬಳಿಕ ಒಂದ್ ಸ್ವಲ್ಪ ಸ್ಲೋ ಡೌನ್ ಆಗಿದ್ರು. ಅಂದ್ರೆ ಪಕ್ಷದ ವಿಚಾರ ಮತ್ತೆ ಸಿದ್ಧಾಂತಗಳಿಗೆ ನಾವು ಕೂಡ ಹೊಂದ್ಕೊಳ್ಬೇಕಾಗತ್ತೆ ಅನ್ನೋ ದೃಷ್ಟಿಯಿಂದ ಕೆಲವರು ಬುದ್ಧಿ ಮಾತನ್ನು ಕೂಡ ಹೇಳಿದ್ರು. ಈಗ ಎಲ್ಲೋ ಒಂದ್ ಕಡೆ ಸಚಿವ ಸ್ಥಾನದ ಒಂದ್ ರೀತಿಯಲ್ಲಿ ಅನರ್ಹ ಅನ್ಬಿಟ್ಟು ಕೂಡ ಹೈಕೋರ್ಟ್ ತೀರ್ಪನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು, ಅದನ್ನ ವಿಶ್ಲೇಷಣೆಯನ್ನ ಬಹಿರಂಗವಾಗಿ ಮಾಡ್ತಾ ಇದ್ದಾರೆ ವಿಶ್ವನಾಥ್ ಅವರು. ಅಂದ್ರೆ ಪಕ್ಷದ ವೇದಿಕೆಯೊಳಗಡೆ ಮಾಡಬೇಕಾಗಿರ್ತಕ್ಕಂಥ ವಿಶ್ಲೇಷಣೆಯನ್ನ ಬಹಿರಂಗವಾಗಿ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಬಿಜೆಪಿ ನಾಯಕರ ವಾದ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಅವರನ್ನ ಒಂದ್ ರೀತಿಯಲ್ಲಿ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಬೇಕಾಗಿತ್ತು, ಆದರೆ ಏಕೆ ಮಾಡಲಿಲ್ಲ ಅನ್ನೋ ಪ್ರಶ್ನೆಯನ್ನ ಬಹಿರಂಗವಾಗಿ ಎತ್ತಿರ್ತಕ್ಕಂಥದ್ದು. ಇದು ಸಹಜವಾಗಿ ಎತ್ತಬೇಕಾದಂತಹ ಸಂದರ್ಭದಲ್ಲಿ ಹಿನ್ನೆಲೆಯನ್ನು ಕೂಡ ಹೇಳ್ತಾರೆ, ಮತ್ತೆ ಅವರ ಬೇರೆ ಬೇರೆ ವಿಚಾರಗಳಾದಂತಹ ಸಂದರ್ಭದಲ್ಲೂ ಕೂಡ ಅದನ್ನು ಕೂಡ ಬಹಿರಂಗವಾಗಿ ಪ್ರಸ್ತಾಪ ಮಾಡ್ತಾರೆ. ಇದು ಬಿಜೆಪಿ ನಾಯಕರ ಕೆಂಗಣಿಗೆ ಗುರಿಯಾಗಿರ್ತಕ್ಕಂಥದ್ದು. ಇದನ್ನ ಮುಂದೆ ವಿಶ್ವನಾಥ್ ಅವರು ಹೇಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಯಾಕೆಂದ್ರೆ ಕೆಲವರು ಹೇಳ್ತಾರೆ ಬಿಜೆಪಿಯಲ್ಲಿ ಈ ರೀತಿ ನಡೆಯೋದಿಲ್ಲ ಅನ್ನೋ ಮಾತುಗಳನ್ನು ಕೂಡ, ಹಾಗಾಗಿ ಇದನ್ನ ಸಹಿಸಿಕೊಳ್ತಾರೋ ವಿಶ್ವನಾಥ್ ಅವರ ವಿಚಾರದಲ್ಲಿ ಮಾತ್ರ ಇದು ನಂತರ ಬಿಟ್ಬಿಡ್ತಾರೋ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ವಿಶ್ವನಾಥ್ ಅವರು ಇವತ್ತಿನಿಂದ ಶುರು ಮಾಡಿದರೆ ಅದನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ದಿವ್ಯಾ, ವಿಶ್ವನಾಥ್ ಅವರು ಅವರ ಸ್ಟೈಲ್ ಆಫ್ ರಾಜಕಾರಣವನ್ನ ಹಾಗೆ ಅವರು ಮುಂದುವರಿಸ್ಕೊಂಬಂದಿದ್ದಾರೆ, ಬಿಜೆಪಿಗೋಸ್ಕರ ಅವರು ಅದನ್ನ ಬದಲಾಯಿಸ್ಕೊಂಡ್ಬಿಡ್ತಾರೆ ಅಂತ ಅನ್ಸುತ್ತಾ? ಅದು ಬದಲಾಯಿಸ್ಕೊಳ್ಳದೆ ಹೋದ್ರೆ ಬಿಜೆಪಿಯಲ್ಲಿ ಅವರಿಗೆ ಮುಂದಿನ ದಿನಗಳಲ್ಲಿ ಕಂಟಕ ಆಗಬಹುದಾದಂತಹ ದಿನಗಳು ಏನು ದೂರ ಇಲ್ಲ ಅಂತ ಅನ್ಸುತ್ತಾ ರವೀಶ್? ದಿವ್ಯಾ, ಈ ಸಂದರ್ಭದಲ್ಲೇ ಬಹಳಷ್ಟು ವಿಶ್ಲೇಷಣೆಗಳನ್ನ ಆಗ್ತಾ ಇತ್ತು. ಅಂದ್ರೆ ವಿಶ್ವನಾಥ್ ಅವರು JDS ಅನ್ನ ಬಿಟ್ಟು ಬಿಜೆಪಿಗೆ ಬಂದಂತಹ ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ರೀತಿಯ ವಿಶ್ಲೇಷಣೆ ಮಾಡ್ತಾ ಇದ್ರು. ಅಂದ್ರೆ ವಿಶ್ವನಾಥ್ ಅವರು ಒಂದ್ ರೀತಿಯಲ್ಲಿ ಕಡೆಯ ರಾಜಕೀಯ ಘಟ್ಟದಲ್ಲಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಹಾಗಾಗಿ ಎಲ್ಲೋ ಒಂದ್ ಕಡೆ ವಿಶ್ವನಾಥ್ ಅವರು ಅದನ್ನೇ ಅನ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಅವ್ರಿಗೆ ಏನ್ ಅನ್ಸಿರುತ್ತೋ ಅದನ್ನ ನೇರವಾಗಿ ಮಾತನಾಡ್ತಾರೆ. ಅಂದ್ರೆ ನನ್ನ ಕಡೆಯ ಘಟ್ಟದ ರಾಜಕಾರಣ ಆಗಿದೆ, ಹಾಗಾಗಿ ಇಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ನಾನು ಬೇರೆ ಬೇರೆ ರೀತಿಯನ್ನು ಕೂಡ ಮರೆ ಮಾಚಿಕೊಂಡು ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ ಅನ್ನೋದನ್ನ ಕೂಡ ಮುಂದುವರಿಸ್
ಮುಂದುವರಿಸಿಕೊಂಡು ಹೋದ್ರೆ ಅವರು ವಿಶ್ವನಾಥ್ ಅವರು ಅದನ್ನೇ ಮುಂದುವರಬಹುದು. ಯಾಕೆಂದ್ರೆ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿದರೆ ಇನ್ನೂ ಕೂಡ ಅವರಿಗೆ 6 ವರ್ಷಗಳ ಕಾಲ ಅವಕಾಶ ಇರುತ್ತೆ, ಅದರಲ್ಲಿ ಕಂಟಿನ್ಯೂ ಆಗ್ತಾ ಇರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಸಚಿವ ಸ್ಥಾನವನ್ನು ಆಸೆ ಇಟ್ಕೊಂಡು ಮತ್ತೆ ಬೇರೆ ಬೇರೆ ರೀತಿಗೆ ರಾಜಿ ಆಗ್ತೀನಿ ಅಂತ ಹೋದ್ರೆ ಖಂಡಿತವಾಗಿ ಕೂಡ ಪಕ್ಷದ ಚೌಕಟ್ಟಿನಲ್ಲಿ ವರ್ತಿಸಬೇಕಾಗುತ್ತೆ. ಹಾಗಾಗಿ ಬಿಜೆಪಿ ಏನಿದೆ ಆ ಒಂದು ಶಿಸ್ತಿನ ಒಳಗಡೆ ನಾವು ಇರಬೇಕು ಅಂತಲೂ ಕೂಡ ಸೂಚನೆ ಕೊಟ್ಟಂತ ಸದಲ್ಲಿ ಅದು ನಿರ್ಬೇಕಾಗುತ್ತೆ. ಹಾಗಾಗಿ ಆಯ್ಕೆ ವಿಶ್ವನಾಥ್ ಅವರಿಗೆ ಬಿಟ್ಟದ್ದು. ಹಾಗಾಗಿ ವಿಶ್ವನಾಥ್ ಅವರು ಯಾವ ಆಯ್ಕೆಯನ್ನು ಮಾಡ್ಕೊಳ್ತಾರೆ ಅನ್ನೋ ಕೂಡ ಕಾದು ನೋಡಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ. ಫ್ರಮ್ ದ ಚೀಫ್ ಮಿನಿಸ್ಟರ್, ಯಾರ ಮರ್ಜಿಯಲ್ಲಿ ಇದ್ದೀರಾ, ಯಾರ ಸಹಕಾರದಿಂದ ಕೂತಿದ್ದೀರಾ, ಮರ್ತು ಬಿಟ್ಟಿದ್ದೀರಾ. ಹೊಳೆ ದಾಟುವ ತನಕ ಅಂಬಿಗ ಗಂಡ, ಹೊಳೆ ದಾಟಿದ ಮೇಲೆ ಅಂಬಿಗ. ಇದು ಲೋಕೋಕ್ತಿ, ಲೋಕದಲ್ಲಿ ಮಾತಾಡೋದು ಆ ಪರಿಸ್ಥಿತಿಯಾಗಿದೆ. ವಿಶ್ವನಾಥ್ ಅವರಿಗೆ ಮಂತ್ರಿ ಪದವಿಯನ್ನು ಕೊಡಲ್ಲ ಅಂತ ಬಿಜೆಪಿ ಯಾವತ್ತೂ ಹೇಳಿಲ್ಲ, ಯಾವತ್ತೂ ಹೇಳಿಲ್ಲ. ಒಂದು ವೇಳೆ ವಿಶ್ವನಾಥ್ ಅವರ ವಿರುದ್ಧವಾಗಿ ಪಾರ್ಟಿ ಇದ್ದಿದ್ರೆ ಅವ್ರನ್ನ MLC ಯನ್ನಾಗಿ ಮಾಡ್ತಾ ಇರಲಿಲ್ಲ. ವಿಶ್ವನಾಥ್ ಅವರು ಹತಾಶರಾಗೋದು ಬೇಡ, ಪಕ್ಷದ ವಿರುದ್ಧವಾಗಿ ಮಾತನಾಡೋದು ಬೇಡ, ಪಕ್ಷದ ನಾಯಕರು ಸರ್ಕಾರ ಅವ್ರ ಜೊತೆನಲ್ಲಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ವಿಶ್ವನಾಥ್ ಅವರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೆ ಅವ್ರಿಗೆ ಅರ್ಥ ಆಗಲ್ಲ, ನಮಗೂ ಅರ್ಥ ಆಗೋದಿಲ್ಲ. ಈಗ ಕೋರ್ಟಲ್ಲಿ ವ್ಯತ್ಯಾಸ ಆಗಿರೋದು, ಡೆಲ್ಲಿಯಲ್ಲಿ ಯಾರು ಹೆಸರು, ಯಾಕಂದ್ರೆ ಇನ್ನೂ ಯಾರ್ದು ಅಂತೇನು ಕೂಡ ಅಲ್ಲಿ ಇನ್ನೂ ಮಂತ್ರಿ ಮಾಡ್ತಾರೆ ಅನ್ನತಕ್ಕಂಥದ್ದು ಇನ್ನೂ ಇಲ್ಲ. ಅವ್ರು ಕೊಡ್ತಾ ಇರ್ತಾರೆ ಅದರಲ್ಲಿ, ಅವ್ರು ಯಾವ ಪಕ್ಷದಲ್ಲಿದ್ದಾಗ ಅವ್ರು ನೇರವಾಗಿ ಮಾತಾಡ್ತಕ್ಕಂಥವ್ರು. ಅದನ್ನು ನಾವು ಭಾಳ ಅವರನ್ನು ಒಂದೊಂದು ಸರಿ ಮನವರಿಕೆ ಮಾಡಿದ ಹೇಳಿದಾಗ ಅವ್ರು ಮತ್ತೆ ತಿರ್ಗಾ ಅವ್ರು ಮಾತಾಡಿರ್ತಕ್ಕಂಥ ಇದನ್ನು ಬದಲಾವಣೆ ಮಾಡ್ಕೊತಾರೆ. ಅವ್ರ ತಕ್ಷಣಕ್ಕೆ ಏನಿದೆಯೋ ಅದನ್ನು ಹೊರಗಡೆ ಹೇಳ್ತಕ್ಕಂಥದ್ದು ಅವ್ರ ಸ್ವಭಾವ, ಅದರಲ್ಲಿ ಒಳಗಡೆ ಏನು ಇಟ್ಕೊಂಡಲ್ಲ ಹೊರಗಡೆ ಮಾತಾಡ. ನಾವು ವಿಶ್ವನಾಥ್ ಅವ್ರ ಪರವಾಗಿದ್ದೇವೆ, ನಾವು ನಮ್ಮ ಜೊತೆ ಬಂದವ್ರಿಗೆ ಯಾರು ಬೆನ್ನು ಚೂರು ಹಾಕೋದಿಲ್ಲ. ಮೀರಿ ಕೋಟಲಾಗ ತೀರ್ಮಾನಗಳಿಗೆ ಯಾರು ನಾವು ಹೊಣೆ ಆಗೋಕ್ಕಾಗಲ್ಲ ಅಷ್ಟೇ. ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ವಿಶ್ವನಾಥ್ ಅಂತವರ ಈ ನಡವಳಿಕೆಗಳನ್ನು ಸಹಿಸಿಕೊಳ್ಳಿಕ್ಕೆ ಯಾರಿಗೂ ಸಾಧ್ಯವಾಗ್ತಾ ಇಲ್ಲ. ಬಹಿರಂಗ ಹೇಳಿಕೆಗಳು ಬೇಡ, ಅದೇನಿದ್ರೂ ಕೂಡ ಎಲ್ಲಿ ಚರ್ಚೆ ಆಗಬೇಕೋ ಅಲ್ಲಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಬದಲಾಗ್ತಾರೆ ಅನ್ನುವಂಥ ವಿಶ್ವಾಸವನ್ನು ಇಟ್ಕೊಂಡು ನಾಯಕರುಗಳು ಮಾತಾಡ್ತಾ ಇದ್ದಾರೆ. ಆದರೆ ಸದ್ಯದ ವಿಶ್ವನಾಥ್ ಅವರ ಸ್ಟೈಲ್, ಅವರ ವೇಗವನ್ನು ನೋಡ್ತಾ ಇದ್ರೆ ಇದಕ್ಕೆ ಬ್ರೇಕ್ ಬೀಳುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅಂಟಿಲ್ ಅನ್ಲೆಸ್ ಅವರಿಗೆ ಸಿಗಬೇಕಾದ್ದು ಸಿಗೋವರೆಗೂ